वेलकम टू साक्ष्य मीडिया यूट्यूब चैनल वर्तूर संतोष रवरिगे जामीन मंजूर आगे हाँ वर्तूर संतोष रवर परवा वाद नटराज रवर विषयवी ಹೌದು ಜಾಮೀನು ಮಂಜೂರಿಗೆ 4000 ನಗದು ಹಾಗೂ ಒಬ್ಬ ವ್ಯಕ್ತಿಯ ಶೂರಿಟಿಯನ್ನು ಇಲ್ಲಿ ನೀಡಬೇಕಾಗುತ್ತೆ ಸೋ ಈ ಒಂದು ಮುಖಾಂತರ ಇದೀಗ ವರ್ತೂ ಸಂತೋಷ್ ರವರು ಇದೀಗ ಜಾಮೀನು ಸಿಗಲಿದೆ ಅವರು ಇದೀಗ ಜೈಲಿನಿಂದ ಹೊರಬರಲಿದ್ದಾರೆ ಹೌದು ವರ್ತೂ ಸಂತೋಷ್ ರವರನ್ನ ಹುಲಿಗೂರಿನ ಪೆಂಡೆಂಟ್ ಅನ್ನು ಧರಿಸಿದ್ದರಿಂದಾಗಿ ಅವರನ್ನ ಪರಪ್ಪನ ಅಗ್ರಹಾರದಲ್ಲಿ ಇವರನ್ನ ಬಂಧಿಸಲಾಗಿತ್ತು ಇದೀಗ ನ್ಯಾಯಾಧೀಶರ ಆದೇಶದ ಮೇರೆಗೆ ಇದೀಗ ಅವರಿಗೆ ಜಾಮೀನು ಕೂಡ ಸಿಕ್ಕಿದೆ ಇನ್ನು ವರ್ತೂರ್ ಸಂತೋಷ್ ರವರು ಅರೆಸ್ಟ್ ಆದ ನಂತರ ಸೋಶಿಯಲ್ ಮೀಡಿಯಾದಲ್ಲಿ ಇವರ ಸುದ್ದಿಯೇ ಸಾಕಷ್ಟು ಓಡಾಡ್ತಾ ಇದ್ವು ಇನ್ನು ವರ್ತೂರ್ ಸಂತೋಷ್ ರವರು ಅರೆಸ್ಟ್ ಆಗುತ್ತಿದ್ದಂತೆ ಸೋಶಿಯಲ್ ಮೀಡಿಯಾದಲ್ಲಿ ಇವರ ಬಗ್ಗೆ ಸುಮ್ಮನೆ ಸಾಕಷ್ಟು ವಿಷಯಗಳು ಚರ್ಚೆ ಆಗ್ತಾ ಇದ್ವು ಇನ್ನು ವರ್ತೂರ್ ಸಂತೋಷ್ ರವರು ಮಾತ್ರವಲ್ಲ ಅನೇಕ ಸೆಲೆಬ್ರಿಟಿಗಳು ಸ್ಟಾರ್ ನಟರು ಹಾಗೂ ರಾಜಕೀಯ ನಾಯಕರುಗಳು ಕೂಡ ಈ ಒಂದು ಹುಲಿ ಉಗುರಿನ ಪೆಂಡೆಂಟ್ ಅನ್ನು ಧರಿಸ್ತಾ ಇದ್ರು ಬಟ್ ಇಲ್ಲಿ ವರ್ತೂರ್ ಸಂತೋಷ್ ರವರನ್ನ ಮಾತ್ರ ಅರೆಸ್ಟ್ ಅನ್ನು ಮಾಡಲಾಗಿತ್ತು ಅಂಡ್ ಇನ್ನು ಸ್ಟಾರ್ ನಟರು ರಾಜಕೀಯ ನಾಯಕರುಗಳು ಹಾಗೂ ಸೆಲೆಬ್ರಿಟಿಗಳಿಗೆ ನೋಟಿಸ್ ಅನ್ನು ಇಶ್ಯೂ ಮಾಡಿ ಅವರ ಬಳಿ ಇದ್ದಂತ ಹುಲಿ ಉಗುರಿನ ಪೆಂಡೆಂಟ್ ಅನ್ನೆಲ್ಲ ತೆಗೆದುಕೊಂಡು FSL ರಿಪೋರ್ಟ್ ಗಾಗಿ ಅದನ್ನ ಸಲ್ಲಿಸಿದ್ರು ಇನ್ನು FSL ರಿಪೋರ್ಟ್ ಕೂಡ ಬಂದಿಲ್ಲ ಇನ್ನು FSL ರಿಪೋರ್ಟ್ ಬಂದ ನಂತರ ಅವರ ಮೇಲೆ ಕಾನೂನಿನ ಕ್ರಮವನ್ನ ತೆಗೆದುಕೊಳ್ಳುತ್ತೇವೆ ಅಂತ ಇದೀಗ ಅರಣ್ಯಾಧಿಕಾರಿಗಳು ಹೇಳಿದ್ರು ಇನ್ನು ಇದರಿಂದಾಗಿ ಇವತ್ತು ವರ್ತೂರ್ ಸಂತೋಷ್ ರವರ ಪರವಾಗಿ ವಕೀಲರು ಇವತ್ತು ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ರು ತನಿಖೆಗೆ ಸಹಕಾರವನ್ನು ಕೊಡಲಿಲ್ಲ ಸೋ ಇದರಿಂದಾಗಿ ಇವರನ್ನು ಅರೆಸ್ಟ್ ಮಾಡಲಾಗಿತ್ತು ಅಂತ ಹೇಳಿತ್ತು ವರ್ತೂರ್ ಸಂತೋಷ್ ರವರ ಪರವಾಗಿ ಇವತ್ತು ವಕೀಲರವರು ವಾದವನ್ನು ಮಾಡಿದ್ರು ಇನ್ನು 7 ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಆಗುತ್ತಿದ್ದರೆ ಅವರನ್ನು ಬಂಧಿಸುವ ಅವಶ್ಯಕತೆ ಇಲ್ಲ ಅವರಿಗೆ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಯನ್ನು ನಡೆಸಿ ಅದಾದ ನಂತರ ಬಂಧಿಸಬಹುದು ಬಟ್ ಇಲ್ಲಿ ಸರಿಯಾದ ತನಿಖೆ ಆಗದೆ ಇಲ್ಲಿ ಅರಣ್ಯಾಧಿಕಾರಿಗಳು ಅವರನ್ನು ಬಂಧಿಸಿದ್ರು ವೈಲೆನ್ಸ್ ಪ್ರೊಟೆಕ್ಷನ್ ಆಕ್ಟ್ ಪ್ರಕಾರ PSL ನ ರಿಪೋರ್ಟ್ ಬರದೆ ಇವರನ್ನ ಅರೆಸ್ಟ್ ಮಾಡಿದ್ದು ತಪ್ಪು ಸೋ ಇದರಿಂದಾಗಿ ಅವರಿಗೆ ಜಾಮೀನನ್ನ ನೀಡಬೇಕು ಅಂತ ಸರಿಯಾಗಿ ಇವತ್ತು ವಾದವನ್ನ ಮಾಡಿದ್ರು ಸೋ ಇದರಿಂದಾಗಿ ಇವತ್ತು ವರ್ತೂ ಸಂತೋಷ್ ರವರಿಗೆ ಜಾಮೀನು ಕೂಡ ಸಿಕ್ಕಿದೆ ಈಗ ವರ್ತೂ ಸಂತೋಷ್ ರವರು ಹೊರಬರಲಿದ್ದಾರೆ ಇನ್ನು ಇವರು ಬಿಗ್ ಬಾಸ್ ನ ಮನೆಗೆ ಹೋಗ್ತಾರಾ ಇಲ್ಲ ಎಂಬುದು ಸ್ವಲ್ಪ ಡೌಟ್ ಇದೆ ಯಾಕಂತಂದ್ರೆ ಬಿಗ್ ಬಾಸ್ ನ ಕಡೆಯಿಂದ ಈಗ ಪರ್ಮಿಷನ್ ಕೂಡ ಸಿಗಬೇಕು ಇವರು ಒಳಗೆ ಹೋಗಬೇಕು ಅಂತಂದ್ರೆ ಸೋ ಇವರು ಬಿಗ್ ಬಾಸ್ ನ ಮನೆಗೆ ಹೋಗ್ತಾರಾ ಇಲ್ಲ ಎಂಬುದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ ಇನ್ನು ಈ ಒಂದು ವಿಚಾರದಿಂದ ಇದೀಗ ಜನರಲ್ಲಿ ಒಂದು ರೀತಿಯಲ್ಲಿ ಅವೇರ್ನೆಸ್ ಅನ್ನು ಕೂಡ ಮೂಡಿರುತ್ತೆ ಸೊ ಪ್ರಾಣಿಯ ಉಗ್ರಾಗಿರ್ಬೋದು ಕೂದಲಾಗಿರ್ಬೋದು ಅಥವಾ ನವಿಲ್ಗರಿ ಆಗಿರ್ಬೋದು ಸೊ ಈ ರೀತಿಯಲ್ಲಿ ಮನೆಯಲ್ಲಿ ಇಟ್ಟುಕೊಳ್ಳುವಂತಿಲ್ಲ ಸೊ ಅದನ್ನೆಲ್ಲ ಇದೀಗ ಎಲ್ಲರೂ ಕೂಡ ನಾಶ ಮಾಡ್ತಾ ಇರ್ತಾರೆ ಇನ್ನು ಈ ಒಂದು ವಿಚಾರದ ಮೂಲಕ ಇದೀಗ ಸಾಮಾನ್ಯ ಜನರಿಗೆ ಯಾವ ರೀತಿಯ ಕಾನೂನು ಹಾಗೂ ಸೆಲೆಬ್ರಿಟಿಗಳಿಗೆ ಯಾವ ರೀತಿಯ ಕಾನೂನು ಸ್ಥಿತಿಗಳು ಇವೆ ಎಂಬುದು ಗೊತ್ತಾಗುತ್ತೆ ಇನ್ನು ಸಾಮಾನ್ಯ ಜನರಿಗೆ ಇಲ್ಲಿ ಡೈರೆಕ್ಟ್ ಆಗಿ ಅರೆಸ್ಟ್ ಮಾಡಿಬಿಟ್ಟು ವಿಚಾರಣೆಗಳನ್ನ ಮಾಡ್ತಾರೆ ಹಾಗೂ ಇಲ್ಲಿ ಸೆಲೆಬ್ರಿಟಿಗಳಿಗೆ ಒಂದು ನೋಟಿಸ್ ಅನ್ನು ಇಶ್ಯೂ ಮಾಡಿಬಿಟ್ಟು ಇಲ್ಲಿ ವಿಚಾರಣೆಗಳನ್ನ ಮಾಡ್ತಾರೆ ಅಂತ ಇನ್ನು ವರ್ತೂರ್ ಸಂತೋಷ್ ರವರು ಸಾಮಾನ್ಯರು ಅಂತ ಹೇಳಲಿಕ್ಕಾಗಲ್ಲ ಇನ್ನು ಇವರ ಹತ್ರ ಬಂದ್ಬಿಟ್ಟು ಕೋಟಿಗಟ್ಟಲೆ ಆಸ್ತಿ ಇದೆ ಸೊ ಇದೀಗ ನಾರ್ಮಲ್ ಆಗಿ ಗೊತ್ತಾಗುತ್ತೆ ಸೊ ಜನರಿಗೆ ಯಾವ ರೀತಿಯಲ್ಲಿ ಇಲ್ಲಿ ಕಾನೂನು ಸ್ಥಿತಿಗಳು ಇದೀಗ ಇವೆ ಅಂತ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯ ಏನೆಂಬುದನ್ನು ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಇನ್ನು ವರ್ತೂ ಸಂತೋಷ್ ರವರು ಬಿಗ್ ಬಾಸ್ ನ ಮನೆಗೆ ಹೋಗ್ಬೇಕಾ ಬೇಡ ಎಂಬುದನ್ನು ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ ಇನ್ನು ಈ ಒಂದು ವಿಡಿಯೋವನ್ನು ನೀವು ಲೈಕ್ ಮಾಡಿ ಹಾಗೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನು ನೀವು ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು